ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಹಾಗೂ ಯಾರೆಲ್ಲ ಸರ್ಕಾರಿ ನೌಕರರು 7 ವರ್ಷದ ನಂತರ ಒಂದು ಟ್ರಾನ್ಸ್ಫರ್ಗಾಗಿ ಕಾಯ್ತಾ ಇದ್ದರು ಅವರಿಗೆ ಶುಭ ಸುದ್ದಿ. ಯಾಕಂದರೆ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರ ಅಂತರ್ ಜಿಲ್ಲಾ ವರ್ಗಾವಣೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. 17 ನವೆಂಬರ್ 2022 ಇವಾಗ ತಾನೇ ಬಂದಿರುವ ಈ ಒಂದು ಮಾಹಿತಿ ಏನಂದರೆ, ಬೆಂಗಳೂರು ಗ್ರೂಪ್ ಸಿ ಮತ್ತು ಡಿ ನೌಕರರ ಅಂತರ್ ಜಿಲ್ಲಾ ವರ್ಗಾವಣೆಗೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. 7 ವರ್ಷ ಸೇವೆ ಸಲ್ಲಿಸಿದ ನೌಕರರ ಅಂತರ್ ಜಿಲ್ಲಾ ವರ್ಗಾವಣೆಗೆ ಅನುಮತಿಯನ್ನು ನೀಡಲಾಗಿದೆ. ಯಾಕಂದರೆ 2 ವರ್ಷಗಳಿಂದ ಈ ಒಂದು ನೇಣುಗುದಿ ಬಿದ್ದಂಥ ಈ ಒಂದು ಪ್ರಕರಣವನ್ನು, ಪತಿ ಪತ್ನಿ ಪ್ರಕರಣ ಆಗಿರ್ಬೋದು ಅಥವಾ 7 ವರ್ಷಗಳ ನಂತರ ಅಂತರ್ ಜಿಲ್ಲಾ ವರ್ಗಾವಣೆ ಆಗಿರ್ಬೋದು, ಈ ಒಂದು ಅನುಮತಿ ನೀಡಿ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಸಭೆಯ ನಂತರ ಕೆ ಸುಧಾಕರ್ ರಾವ್ ಅವರು ಈ ಒಂದು ಮಾಹಿತಿಯನ್ನು ನಂಜನಗೂಡಿನ VIP ಮತ್ತು ಭಕ್ತರ ಕೊಠಡಿಗಳ ನಿರ್ಮಾಣ ಮಾಡಲಾಗುವುದು, ಇದಕ್ಕಾಗಿ 14.2 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂಬುದರ ಬಗ್ಗೆ ಹೇಳಿದ್ದಾರೆ. ಇದೊಂದಾಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ನೌಕರರು ಗ್ರೂಪ್ ಸಿ ಆಗಿರುವುದು ಗ್ರೂಪ್ ಡಿ ನೌಕರರಿಗೆ 7 ವರ್ಷದ ತದನಂತರವಾಗಿ ಟ್ರಾನ್ಸ್ಫರ್ಗೆ ಅನುಮತಿಯನ್ನು ನೀಡಲಾಗಿದ್ದು ಮತ್ತು ಇದು ಒಂದು ಸಿಹಿ ಸುದ್ದಿಯಾಗಿದ್ದು, ಯಾರೆಲ್ಲ ಒಂದು ಪತಿ ಪತ್ನಿ ಪ್ರಕರಣ ಆಗಿರ್ಬೋದು, ಯಾರೆಲ್ಲ ಒಂದು ಅಂತರ್ ಜಿಲ್ಲಾ ವರ್ಗಾವಣೆ ಬಯಸ್ತಾರೆ 7 ವರ್ಷದ ತದನಂತರ, ಅವರಿಗೆ ಇದೊಂದು ಸಿಹಿ ಸುದ್ದಿ. ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ನೌಕರಿಗೆ ಆಲ್ ದಿ ಬೆಸ್ಟ್. ಎಲ್ಲರಿಗೆ ಒಂದು ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಒಂದು ಕ್ವಶನನ್ನು ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಯಾವುದೇ ರೀತಿಗೆ ಇದೊಂದು 7ನೇ ಇದ್ರೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ 7 ವರ್ಷ ತದನಂತರ ವರ್ಗಾವಣೆಗೆ ಸಂಬಂಧಿಸಿದಂಥ ಮಾಹಿತಿಯಾಗಿರುತ್ತದೆ. ಮತ್ತು ಏನಂದರೆ ಪತಿ ಪತ್ನಿ ಪ್ರಕರಣದಲ್ಲಿ ಯಾರೆಲ್ಲ ಹೋಗಬೇಕಂತ ಅವರಿಗೇನು ಸಹ ಇದೊಂದು ಸಿಹಿ ಸುದ್ದಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.